ಮಂಡ್ಯದ ಕೆರೆಗೋಡಿನಲ್ಲಿ ಮತ್ತೆ ಹನುಮ ಧ್ವಜ ಕಿಚ್ಚು. ಮಂಡ್ಯ ಪಟ್ಟಣ ತಲುಪಿದ ಇದೀಗ ಹಿಂದೂ ಕಾರ್ಯಕರ್ತರ ತಲುಪಿದೆ ಇದೀಗ ರ್ಯಾಲಿ. ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಕಾರ್ಯಕರ್ತರ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಹಿಂದೂ ಕಾರ್ಯಕರ್ತರ ಜಾಥಾ ನಡೆಯಲಿದೆ. ಮಂಡ್ಯ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಲಿದ್ದಾರೆ ಕಾರ್ಯಕರ್ತರು. ಎಲ್ಲದರ ಬಗ್ಗೆ ಡೀಟೇಲ್ಸ್ ಎಲ್ಲ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಭರತ್, ಈಗ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಹಿಂದೂ ಕಾರ್ಯಕರ್ತರು ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. ಈಗ ಎಷ್ಟು ಜನಕ್ಕೆ ಪರ್ಮಿಷನ್ ಕೊಡಲಾಗಿದೆ ಮನವಿಯನ್ನು ಸಲ್ಲಿಸೋದಕ್ಕೆ? ದಿವ್ಯಾ, ಈಗಾಗಲೇ ಏನು ಕೆರೆಗೂಡು ಹನುಮಧ್ವಜ ವಿವಾದ ಪ್ರಕರಣ ಇದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನುಮಧ್ವಜವನ್ನ ತೆರವುಗೊಳಿಸಿದ ಸ್ಥಳದಲ್ಲೇ ಮರುಸ್ಥಾಪನೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮಂಡ್ಯದಲ್ಲಿ ಸಾಕಷ್ಟು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿರುವಂಥದ್ದು, ಜೊತೆಯಾಗಿ ಏನು ಕೆರೆಗೋಡುವಿನಿಂದ ಬೈಕ್ ರ್ಯಾಲಿ ಮುಖಾಂತರ ಮಂಡ್ಯ ನಗರವನ್ನು ಪ್ರವೇಶ ಮಾಡಿದಂತಹ ಹಿಂದೂ ಪರ ಕಾರ್ಯಕರ್ತರು ಮಂಡ್ಯ ಪಟ್ಟಣದಲ್ಲಿರ್ತಕ್ಕಂತಹ ಹನುಮ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿ ಇದೀಗ ಹನುಮ ದೇವಾಲಯದಿಂದ ಕಾಲ್ನಡಿಗೆ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರ್ತಿರುವಂತದ್ದು. ಈಗಾಗಲೇ ನನ್ನ ಹಿಂದುಗಡೆಯ ಒಂದು ದೃಶ್ಯವನ್ನು ಕಾಣಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಇಲ್ಲಿ ಸೇರಿರುವಂತದ್ದು. ಹಾಗೆ ಪ್ರಮುಖವಾಗಿ ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾರೆ, ಏನು ಈ ಒಂದು ಹನುಮಧ್ವಜವನ್ನ ತೆರವು ಮಾಡಿದ್ರು, ಆ ಸ್ಥಳದಲ್ಲೇ ಮರುಸ್ಥಾಪನೆಯನ್ನು ಮಾಡಿ ಅಂತಕ್ಕಂಥ ನಿಟ್ಟಿನಲ್ಲಿ ಮನವಿಯನ್ನು ಸಲ್ಲಿಸ್ತಾರೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಈಗಾಗಲೇ ಕಾಲ್ನಡಿಗೆ ಜಾಥಾದ ಮುಖಾಂತರ ಇನ್ನೇನು ಕೆಲವೇ ಕ್ಷಣದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ತಲುಪುತ್ತಾರೆ. ಹಾಗಾಗಿ ಇಲ್ಲಿ ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆಯನ್ನು ಕಲ್ಪಿಸಿಕೊಳ್ಳಲಾಗಿದೆ, ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಅಂತಕ್ಕಂಥ ದೃಷ್ಟಿಯಲ್ಲಿ 4ಕ್ಕಿಂತ ಹೆಚ್ಚು ಕೆಎಸ್ಆರ್ಪಿ ತುಕಡಿಗಳು 150ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ಇಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಈ ಹಿಂದೆ ಏನು ಕೆರೆಗೊಂಡುವಿನಿಂದ ಸುಮಾರು 18 ಕಿಲೋಮೀಟರ್ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು, ಆ ಸಂದರ್ಭದಲ್ಲಿ ಕಲ್ಲು ತೂರಾಟ ಜೊತೆಗೆ ಫ್ಲೆಕ್ಸ್ ಹರಿಯುವಂತಹ ಒಂದು ಘಟನೆಗಳು ನಡೀತು. ಆ ನಿಟ್ಟಿನಲ್ಲಿ ಈ ಬಾರಿ ಅದ್ಯಾವುದಕ್ಕೂ ಆಸ್ಪದ ಕೊಡಬಾರದು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ರೀತಿಯಾಗಿ ಒಂದು ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಯತೀಶ್ ಅವರು ಕೂಡ ಈಗಾಗಲೇ ಭದ್ರತೆಯ ಎಲ್ಲ ಪರಿಶೀಲನೆ ಕೂಡ ನಡೆಸಿದ್ದಾರೆ, ಜೊತೆಗೆ ಮೇಲಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡೆಯಲಾಗಿದೆ. ಅದರ ಜೊತೆ ಜೊತೆಯಾಗಿ ಇಲ್ಲಿ ಪ್ರಮುಖವಾಗಿ ಏನು ಈ ಒಂದು ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಿದ್ದಾರೆ, ಅವರ ಒಂದು ವಿಡಿಯೋ ಚಿತ್ರೀಕರಣ ಕೂಡ ಮಾಡಲಾಗ್ತಿದೆ. ಅದೇ ಸಂಬಂಧಪಟ್ಟಂತೆ ಇಲ್ಲಿ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರಿದ್ದಾರೆ, ಅವರು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ, ಈ ಒಂದು ಕಾಲ್ನಡಿಗೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸೋಕೆ ತೆರಳಿದ್ದೀರಿ, ಸೊ ನಿಮ್ಮ ಬೇಡಿಕೆ ಏನು ಅಂತ? ಸರ್, ನಮ್ಮ ಬೇಡಿಕೆ ಏನಿಲ್ಲ ಸರ್, ಸಿಂಪಲ್ ಸರ್, ನಮ್ಮ ಬೇಡಿಕೆ ಸಿಂಪಲ್ ಸರ್. ಏನು ಹಿಂದೂ ವಿರೋಧಿಗಳು ಅವರಲ್ಲ, ಅವ್ರಿಗೊಂದು ಮನವಿ ಅಷ್ಟೇ. ಏನು ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದ್ದೀವಿ, ನಾವೇನು ನಾವು ಕೆರೆಗೋಡಲ್ಲಿ ಅರ್ಜುನ ಸ್ತಂಭ ಮಾಡಿದ್ದೀವಿ ಸ್ವಾಮಿ, ಸಾರ್ವಜನಿಕರಿಂದ, ಕೂಲಿ ಕಾರ್ಮಿಕರಿಂದ, ಬಡ ರೈತರಿಂದ ಹಣನ ಕಲೆಕ್ಟ್ ಮಾಡಿ ಅರ್ಜುನ ಸ್ತಂಭ ಮಾಡಿದ್ದೀವಿ. ಅದೇ ಅರ್ಜುನ ಸ್ತಂಭದ ಮೇಲೆ ನಮ್ಮ ಹನುಮಧ್ವಜನ ಆರಿಸ್ಬೇಕು ಅಂತ ನಮ್ಮ ಒಂದು ಮನವಿ. ಈ ಜಿಲ್ಲಾಡಳಿತಕ್ಕೆ, ಈ ಜಿಲ್ಲಾ ಉಸ್ತುವಾರಿ ಸಚಿವನಿಗೆ, ಈ ಸ್ಥಳೀಯ ಶಾಸಕನಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಮತ್ತು ಆಗ್ರಹಿಸ್ತಾ ಇದ್ದೀವಿ.
ಕಳೆದ ಸಾರಿ ಕಾಲ್ನಡಿಗೆ ಜಾಥಾವನ್ನ ಮಾಡಿದ್ರಿ, ಆಗ್ಲೂ ಕೂಡ ಮನವಿಯನ್ನ ಸಲ್ಲಿಸಿದ್ರಿ, ಸಾಕಷ್ಟು ಪಕ್ಷಗಳು ಕೂಡ ಬೆಂಬಲ ನೀಡಿದ್ವಿ, ಈ ಬಾರಿ ಮತ್ತೆ ಮನವಿ ಸಲ್ಲಿಸಿದ್ರ ಉದ್ದೇಶ ಏನು ಅಂತ ಸರ್? ಈ ಸರ್ಕಾರ ಎಮ್ಮೆ ಚರ್ಮದ ಸರ್ಕಾರ, ಈ ಸರ್ಕಾರ ಎಮ್ಮೆ ಚರ್ಮದ ಸರ್ಕಾರ, ಕಿವಿ ಇಲ್ಲ, ಕಣ್ಣಿಲ್ಲ, ಬಾಯಿ ಇಲ್ಲ. ಈ ಎಮ್ಮೆ ಚರ್ಮದ ಸರ್ಕಾರಕ್ಕೆ ಚುಚ್ಚು ಚುಚ್ಚಿ ಹೇಳ್ಬೇಕಲ್ಲ ಸರ್, ಅದಕ್ಕೆ ಶಾಂತಿಯುತ ಹೋರಾಟ ಮಾಡ್ತಾ ಇದೀವಿ. ಜೊತೆ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಒಂದು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂತದ್ದು, ಜೊತೆಗೆ ಕೆಲವರು ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ತಮ್ಮ ಒಂದು ಈ ಬೆಂಬಲವನ್ನು ಕೂಡ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಮಹೇಶ್ ಅಂತಕ್ಕಂಥ ಸದಸ್ಯರು ಕೂಡ ಇದ್ದಾರೆ, ಅವರು ಕೂಡ ಮಾತಾಡಿಸ್ತೀನಿ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ದೂರುದಾರರು ಕೂಡ ಇವರಾಗಿದ್ದಾರೆ. ಸೊ ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿದೆ, ಈ ಹಿಂದೆ ಕೂಡ ಕಾಲ್ನಡಿಗೆ ಜಾಥಾದಲ್ಲಿ ತೆರಳಿ ನೀವು ಮನವಿಯನ್ನು ಸಲ್ಲಿಸಿದ್ರಿ, ಈ ಬಾರಿ ಮನವಿಗೆ ನಿಮ್ಮ ಮನವಿಗೆ ಸ್ಪಂದನೆ ಸಿಗುತ್ತಾ? ನಮ್ದು ನ್ಯಾಯ ಸಿಗೋವರೆಗೂ ಆ ಅರ್ಜುನ ಜಲಸ್ತಂಭದಲ್ಲಿ ಕೇಸರಿ ಹನುಮ ಧ್ವಜ ಹಾರಾಡೋ ತನಕನೂ ನಿರಂತರ ಹೋರಾಟ ಇದ್ದೇ ಇರುತ್ತೆ. ನಮಗೆ ಅವಕಾಶ ಸಿಗೋವರೆಗೂ, ನ್ಯಾಯ ಸಿಗೋವರೆಗೂ, ಕೇಸರಿ ಧ್ವಜಸ್ತಂಭದಲ್ಲಿ ಹಾರಾಡೋವರೆಗೂ ನಮ್ಮ ನಿರಂತರ ಹೋರಾಟ ಇದ್ದೇ ಇರುತ್ತೆ. ಹಿಂದೆ ಕೂಡ ಒಂದು ಕಾಲ್ನಡಿಗೆ ಜಾಥಾ ಮಾಡಿದಂತ ಸಂದರ್ಭದಲ್ಲಿ ಹಲವರ ಮೇಲೆ ಒಂದು ಪ್ರಕರಣ ದಾಖಲಾಯಿತು. ಸೊ ಇಲ್ಲಿ ಇವತ್ತು ಬೈಕ್ ಜಾಥಾ ಬೈಕ್ ರ್ಯಾಲಿಗೆ ಯಾವುದೇ ರೀತಿಯ ಅನುಮತಿ ಕೊಟ್ಟಿರಲಿಲ್ಲ, ಆದ್ರೆ ಈಗ ನೀವು ರ್ಯಾಲಿಯನ್ನ ಮಾಡಿದ್ರಿ, ಈಗಾಗಲೇ ಏನ್ ಹೇಳಿದ್ರಿ? ನಮ್ಮ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂದ್ರು ಹಿಂದೂಗಳ ಭಾವನೆಗೆ ತಕ್ಕ ವಿರುದ್ಧವಾಗಿ ನಡ್ಕೊಂಡು ಬಂದಿದೆ. ಈ ಹೋರಾಟನ ಕೂಡ ತಿಕ್ಕೋ ಪ್ರಯತ್ನ ಮಾಡ್ತಾನೆ ಇದೆ, ಅದಕ್ಕೆ ಪರಿಣಾಮವಾಗಿ ಲಾಠಿ ಪ್ರಹಾರ ಕೇಸ್ಗಳನ್ನೆಲ್ಲ ಹಾಕಿದೆ. ಹೋರಾಟಗಾರರನ್ನ ಮುಂಚೂಣಿಯಲ್ಲಿ ಇರೋರಂತವ್ರ ಮೇಲೆ FIR ಹಾಕಿದೆ. ಆದ್ರೆ ಅದು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ, ನಾವು ಹೋರಾಟ ಮಾಡೇ ತೀರ್ತೀವಿ, ಕೇಸರಿ ಧ್ವಜ ಆಸೆ ತೀರ್ತೀವಿ. ಇದು ಏನು, ಈ ಒಂದು ಕಾಲ್ನಡಿಗೆ ಜಾಥಾದ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲು ಆಗಮಿಸುತ್ತಿರುವಂತಹ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರ ಮಾತು ಏನು, ಹನುಮ ಧ್ವಜವನ್ನು ತೆರವು ಮಾಡಿದ್ರು, ಅದೇ ಸ್ಥಳದಲ್ಲಿ ಮತ್ತೆ ಮರುಸ್ಥಾಪನೆಯನ್ನು ಮಾಡಿ ತೀರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಿರುವಂಥದ್ದು. ದಿವ್ಯಾ, ಧನ್ಯವಾದಗಳು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.